ನಮಸ್ಕಾರ ಪ್ರಿಯ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಶ್ರೀಕಾಂತ್ ರೆಡ್ಡಿ. ಸೊ ಇವತ್ತು ನಾವು ಬಜೆಟ್ ಮೇಲೆ 2023-24 ಬಜೆಟ್ ಮೇಲೆ ಎರಡನೇ ಕ್ಲಾಸನ್ನು ಮಾಡ್ತಾ ಇದ್ದೀವಿ. ಸೊ ನಿನ್ನೆ ಕ್ಲಾಸಲ್ಲಿ ಬಜೆಟ್ ಬಗ್ಗೆ ಬೇಸಿಕ್ ಕಾನ್ಸೆಪ್ಟು ಮತ್ತು ನಿರ್ಮಲ್ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಯಾವ್ಯಾವ ವಿಷಯ ಬಗ್ಗೆ ಅವರು ಡಿಸ್ಕಸ್ ಮಾಡಿದ್ರು ಅಂತ ಕೂಡ ನಾವು ಬೇಸಿಕ್ ಕಾನ್ಸೆಪ್ಟು ಜೊತೆಗೆ ಅದನ್ನು ನಿನ್ನೆ ಕ್ಲಾಸಲ್ಲಿ ನಾವು ನೋಡಿದ್ದೀವಿ. ಸೊ ಈ ಕ್ಲಾಸ್ ನೋಡೋದಕ್ಕಿಂತ ಮುಂಚೆ ನೀವು ನಿನ್ನೆ ಕ್ಲಾಸನ್ನು ನೋಡಿರಬೇಕಾಗುತ್ತೆ ಸ್ನೇಹಿತರೆ. ಅಂದಾಗೆ ಮಾತ್ರ ವಿಷಯದ ಸಂಪೂರ್ಣ ಜ್ಞಾನ ನಿಮಗೆ ಸಿಗುತ್ತೆ. ಸೊ ಇವತ್ತು ನಾವು ಬಜೆಟಿಗೆ ಸಂಬಂಧಪಟ್ಟಂಗೆ ಯಾವ್ಯಾವ ಕ್ಷೇತ್ರಕ್ಕೆ ಅಂದರೆ ಪ್ರಯಾರಿಟಿ ಬೇಸ್ ಮೇಲೆ ಕೃಷಿ ಕ್ಷೇತ್ರಕ್ಕೆ ಎಷ್ಟೊಂದು ಅಮೌಂಟನ್ನು ನಿರ್ಮಲ್ ಸೀತಾರಾಮನ್ ಅವರು ಕೊಟ್ಟಿದ್ದಾರೆ, ಆಮೇಲೆ ಕೃಷಿ ಕ್ಷೇತ್ರಕ್ಕೆ ಯಾವ ಥರ ಅವರು ಯೋಜನೆಗಳನ್ನು ಹಾಕಿದ್ದಾರೆ ಅನ್ನೋದು ಕೂಡ ನಾವು ಇಲ್ಲಿ ನೋಡ್ತೀವಿ ಸ್ನೇಹಿತರೆ. ಸೊ ಬಜೆಟ್ನಲ್ಲಿ ಕೃಷಿ ಕ್ಷೇತ್ರ, ಆಮೇಲೆ ಮೂಲಭೂತ ಸೌಕರ್ಯ, ರಕ್ಷಣಾ ವಲಯ, ಶಿಕ್ಷಣ ಕ್ಷೇತ್ರಕ್ಕೆ, ಆರೋಗ್ಯ ವಲಯಕ್ಕೆ, ಮಹಿಳೆಯರಿಗೋಸ್ಕರ ನಾರಿಶಕ್ತಿ ಅನುದಾನದಲ್ಲಿ ಯಾವ್ಯಾವ ಯೋಜನೆಗೆ ಅನುದಾನ ಕಡಿತ ಮಾಡಿದ್ದಾರೆ, ಯಾವ ಯೋಜನೆಗೆ ಅನುದಾನವನ್ನು ಏರಿಸಿದ್ದಾರೆ, ಹೆಚ್ಚಾಗಿ ನೀಡಿದ್ದಾರೆ ಅನ್ನೋದು ಕೂಡ ನಾವು ಡಿಸ್ಕಸ್ ಮಾಡೋಣ ಈ ಪ್ರಯಾರಿಟಿ ಬೇಸ್ ಮೇಲೆ. ಅಂದಾಗೆ ಬಜೆಟನ್ನು ಸಿಸ್ಟಮೆಟಿಕ್ ಸ್ಟಡಿಯಾಗಿ ನಾವು ಸ್ಟಡಿ ಮಾಡಿದಂಗೆ ಆಗುತ್ತೆ ಸ್ನೇಹಿತರೆ. ಸೊ 2023-24 ಕೇಂದ್ರ ಮುಂಗಡ ಪತ್ರ ಕೃಷಿ ಕ್ಷೇತ್ರಕ್ಕೆ ಯಾವ ಥರ ಪ್ರಯಾರಿಟಿ ಕೊಟ್ಟಿದೆ ಅನ್ನೋದನ್ನು ನಾವು ನೋಡೋಣ. ಅದು ಪಾಯಿಂಟ್ ವೈಸ್ ಸ್ನೇಹಿತರೆ. ಸೊ ಮೊದಲನೇ ಪಾಯಿಂಟಲ್ಲಿ ಏನಿದೆ ಅಂತಂದರೆ 10,000 ಜೈವಿಕ ಏನು ಮಾಡ್ತಾರೆ ಅಂತಂದರೆ ನಿರ್ಮಲ್ ಸೀತಾರಾಮನ್ ಅವರು ಏನು ಹೇಳಿದ್ದಾರೆ ಅಂತಂದರೆ 10,000 ಜೈವಿಕ ಒಳಸುರಿ ಸಂಪನ್ಮೂಲ ಕೇಂದ್ರಗಳ ಸ್ಥಾಪನೆ ಮಾಡಬೇಕಂತ ನಿರ್ಧಾರ ತೆಗೆದುಕೊಂಡಿದ್ದಾರೆ ಸ್ನೇಹಿತರೆ. ಅಂದರೆ ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ ಸ್ಥಾಪನೆ ಮಾಡಬೇಕು ಅಂತ ಇದ್ದಾರೆ ದೇಶದಲ್ಲಿ, ಅಂದರೆ ವಿವಿಧ ರಾಜ್ಯಗಳಲ್ಲಿ. ಒಟ್ಟಿನಲ್ಲಿ ನಮ್ಮ ದೇಶದಲ್ಲಿ 10,000 ಜೈವಿಕ ಒಳಸುರಿ ಸಂಪನ್ಮೂಲ ಕೇಂದ್ರಗಳ ಸ್ಥಾಪನೆ, ಐ ಮೀನ್ ಬಯೋ ಇನ್ಪುಟ್ ರಿಸೋರ್ಸ್ ಸೆಂಟರ್ಸನ್ನು ಸ್ಥಾಪಿಸಬೇಕಂತ ಬಜೆಟ್ನಲ್ಲಿ ನಿರ್ಮಲ್ ಸೀತಾರಾಮನ್ ಅವರು ಘೋಷಿಸಿದ್ದಾರೆ. ಏನು ಇದರದ್ದು ಮುಖ್ಯ ಉದ್ದೇಶ ಅಂತಂದರೆ ನ್ಯಾಚುರಲ್ ಫಾರ್ಮಿಂಗ್, ಓಕೆ, ನೈಸರ್ಗಿಕ ಕೃಷಿಯನ್ನು ಪ್ರೋತ್ಸಾಹಿಸುವುದು, ರೈತರಿಗೆ ನೈಸರ್ಗಿಕ ಕೃಷಿಯ ಬಗ್ಗೆ ಮಾಹಿತಿಯನ್ನು ನೀಡುವುದು, ಟ್ರೈನಿಂಗ್ ಕೊಡೋದು. ಈ ಕೆಮಿಕಲ್ ಬಳಸಿ ಸಾಕಷ್ಟು ಈ ಫುಡ್ ಸಿಸ್ಟಮ್ ಎಲ್ಲ ಏನಾಗಿದ್ಬಿಟ್ಟಿದೆ ಅಂದರೆ ರಾಸಾಯನಿಕವಾಗಿ ಮುಳುಗೋಗ್ಬಿಟ್ಟಿದೆ. ಅದನ್ನು ತಿನ್ನುವಂಥ ನಾವುಗಳು ಜನಸಂಖ್ಯೆ ಏನಾಗಿದೆ, ಸುಮಾರು 100+ ರೋಗಗಳಿಗೆ ತುತ್ತಾಗ್ತಾ ಇದ್ದಾರೆ. ಕೆಮಿಕಲ್ ನಾವು ಏನು ತಿಂತೀವಿ ಅದೆಲ್ಲ ಬಾಡಿಯಲ್ಲಿ ಕೆಮಿಕಲ್. ಸೊ ಈಗ ನೈಸರ್ಗಿಕ ಕೃಷಿಗೆ ನಾವು ಒತ್ತು ಕೊಡಬೇಕಾಗತ್ತೆ, ಅದರಿಂದ ಮಣ್ಣಿನ ಫಲವತ್ತತೆ ನಾವು ಕಾಪಾಡಿದಂಗೆ ಆಗುತ್ತೆ, ಆರೋಗ್ಯ ಕಾಪಾಡಿದಂಗೆ ಆಗುತ್ತೆ. ನಿಮ್ಮ ಆರೋಗ್ಯ, ಜನಸಂಖ್ಯೆಯ ಆರೋಗ್ಯ ಚೆನ್ನಾಗಿದ್ದರೆ ದೇಶದ ಆರೋಗ್ಯ ಆರ್ಥಿಕತೆ ಆಟೋಮೆಟಿಕಲಿ ಚೆನ್ನಾಗಾಗುತ್ತೆ. ಸೊ ಒಟ್ಟಿನಲ್ಲಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, 10,000 ಬಯೋ ಇನ್ಪುಟ್ ರಿಸರ್ಚ್ ಸೆಂಟರ್ಸ್, ಅದು ಮುಖ್ಯ ಉದ್ದೇಶ ನೈಸರ್ಗಿಕ ಕೃಷಿಯನ್ನು ಪ್ರೋತ್ಸಾಹಿಸುವುದಾಗಿದೆ. ಮೊದಲನೇ ಪಾಯಿಂಟ್ ಮುಗಿತು. ಸೊ ಈ ಕೃಷಿಗೆ ಎಷ್ಟು ಹಣವನ್ನು ಅನುದಾನ ಆಗಿ ನೀಡಿದ್ದಾರೆ ಅಂತಂದರೆ 90,000 ಕೋಟಿ ಅನುದಾನವನ್ನು ನೀಡಿದ್ದಾರೆ ಸ್ನೇಹಿತರೆ. 90,000 ಕೋಟಿ ರೂಪಾಯಿಯನ್ನು ಅನುದಾನವಾಗಿ ಕೃಷಿಗೆ ನೀಡಿದ್ದಾರೆ. ಕೃಷಿ ಅಂತಂದ್ರೇನು, ದೇಶದ ಬೆನ್ನೆಲುಬು, ಆರ್ಥಿಕತೆ ಬೆನ್ನೆಲುಬು, ಓಕೆ, ರೈತ ದೇಶದ ಬೆನ್ನೆಲುಬು. ಸೊ ಕೃಷಿಗೆ ಸ್ಪೆಷಲ್ ಪ್ರಾಮುಖ್ಯತೆ, ಇಂಪಾರ್ಟೆನ್ಸ್, ಕಾನ್ಸಂಟ್ರೇಷನ್ ನಮ್ಮ ವಿತ್ತ ಸಚಿವರು ನೀಡಿದ್ದಾರೆ ಸ್ನೇಹಿತರೆ. ಅದರ ಜೊತೆಗೆ ನೈಸರ್ಗಿಕ ಕೃಷಿ ಪ್ರೋತ್ಸಾಹ ಮಾಡೋದರ ಜೊತೆಗೆ 90,000 ಕೋಟಿ ಅನುದಾನವನ್ನು ನೀಡುವುದರ ಜೊತೆಗೆ ಇನ್ನು ಮುಂದಿನ 3 ವರ್ಷಗಳಲ್ಲಿ 1 ಕೋಟಿ ರೈತರಿಗೆ ಸುಮಾರು ನೈಸರ್ಗಿಕ ಕೃಷಿಯಲ್ಲಿ ಅವರಿಗೆ ಟ್ರೈನಿಂಗ್ ಕೊಡಬೇಕು ಅನ್ನೋದು ಕೂಡ ಒಂದು ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. ಮುಂದಿನ 3 ವರ್ಷಗಳಲ್ಲಿ 1 ಕೋಟಿ ರೈತರಿಗೆ ನೈಸರ್ಗಿಕ ಕೃಷಿಯ ಬಗ್ಗೆ, ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಬಳಸದೆ, ರಾಸಾಯನಿಕ ಗೊಬ್ಬರ ಬಳಸದೆ, ನೈಸರ್ಗಿಕ ಕೃಷಿಯನ್ನು ಹೇಗೆ ಮಾಡಬೇಕು ಅನ್ನೋ ಸುಮಾರು 1 ಕೋಟಿ ರೈತರಿಗೆ ಟ್ರೈನಿಂಗ್ ಕೊಟ್ಟರೆ ಅವರು ಪಕ್ಕದ ಅವರು ಊರಿನವ್ರಿಗೆ ಹೇಳ್ಬೋದು ಅಥವಾ ಅವ್ರ ಕುಟುಂಬದವರಿಗೆ ಅವ್ರು ಹೇಳ್ಬೋದು. ಸೊ ದೇಶಕ್ಕೆ ಟ್ರೈನಿಂಗ್ ಕೊಟ್ಟಂಗೆ ಆಗ್ಬೋದು. ಆಮೇಲೆ ಈ ನಮ್ಮ 2023 ವರ್ಷವನ್ನು ಸಿರಿಧಾನ್ಯ ವರ್ಷ,
ಇಯರ್ ಆಫ್ ಮಿಲೇಟ್ಸ್, ಸಿರಿಧಾನ್ಯ ವರ್ಷ ಅಂತ ಆಲ್ರೆಡಿ ಇವನ್ನ ಘೋಷಣೆ ಮಾಡಿದೆ. ಬಿಕಾಸ್ ಆಫ್ ಪ್ರೆಷರ್ ಫ್ರಮ್ ಇಂಡಿಯಾ, ಭಾರತದ ಒಂದು ಒತ್ತಾಯದ ಮೇರೆಗೆ ಓಕೆ ಸಿರಿಧಾನ್ಯ ವರ್ಷ ಅಂತ 2023 ಡಿಕ್ಲೇರ್ ಮಾಡಿದೆ. ಸೊ ಈ ಸಿರಿಧಾನ್ಯವನ್ನು ಪ್ರಮೋಟ್ ಮಾಡೋದು, ಪ್ರೋತ್ಸಾಹಿಸುವುದು ಮುಖಾಂತರ ಶ್ರೀ ಅನ್ನ ಅನ್ನೋ ಪದವನ್ನು ಈ ವಿತ್ತ ಸಚಿವರು ಬಳಸಿದ್ದಾರೆ. ಸಿರಿಧಾನ್ಯಕ್ಕೆ ಶ್ರೀ ಅನ್ನ ಅಂತ ಒಂದು ಪದವನ್ನು ಬಳಸಿದ್ದಾರೆ. ಸೊ ಅದ್ರ ಮುಖಾಂತರ ಸಿರಿಧಾನ್ಯದ ಪ್ರೊಡಕ್ಷನ್, ಅದರ ಬೆಳೆ ಬೆಳೆಯೋದನ್ನು ಪ್ರೋತ್ಸಾಹಿಸೋದು, ಯಾಕಂದರೆ ಅದು ತುಂಬ ಆರೋಗ್ಯಕರವಾಗಿದ್ದು ಪ್ರೋಟೀನ್ ಆಗಿದ್ದು ಸಾಸಿವೆ ನವಣೆ ಜೋಳ ರಾಗಿ ಇವೆಲ್ಲ ಏನಾಗಿತ್ತು ಅಂದರೆ ಆರೋಗ್ಯಕರವಾಗಿರುತ್ತದೆ. ಇದನ್ನು ನಾವು ಸಿರಿಧಾನ್ಯ ಶ್ರೀ ಅನ್ನ ಅನ್ನೋ ಪದವನ್ನು ಅಲ್ಲಿ ಬಳಸಿದ್ದಾರೆ ಸ್ನೇಹಿತರೆ. ನೆಕ್ಸ್ಟು ಈ ಸಿರಿಧಾನ್ಯ ಉತ್ಪಾದನೆಯಲ್ಲಿ ಭಾರತ ಮೊದಲನೇ ಸ್ಥಾನದಲ್ಲಿ ಇದ್ದರೆ ರಫ್ತಿನಲ್ಲಿ ಎರಡನೇ ಸ್ಥಾನದಲ್ಲಿದೆ ಚೈನಾ ಬಿಟ್ಟರೆ. ಸಿರಿಧಾನ್ಯದ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿ ಭಾರತ ಇದ್ದರೆ ರಫ್ತಿನಲ್ಲಿ ಎರಡನೇ ಸ್ಥಾನದಲ್ಲಿದೆ ಅನ್ನೋದು ಕೂಡ ನಮಗೆ ಗೊತ್ತಾಗುತ್ತೆ. ಅಷ್ಟೇ ಅಲ್ಲ, ಹೈದರಾಬಾದ್ನಲ್ಲಿ ಭಾರತೀಯ ಸಿರಿಧಾನ್ಯಗಳ ಸಂಶೋಧನಾ ಸಂಸ್ಥೆ ಅನ್ನೋದು ಏನಿದೆಯಲ್ಲ ಸ್ನೇಹಿತರೆ, ಅದನ್ನು ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಆಗಿ ನಾವು ಬೆಳೆಸ್ತೀವಿ ಅನ್ನೋದು ಕೂಡ ಬಜೆಟ್ನಲ್ಲಿ ಕೃಷಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ವಿತ್ತ ಸಚಿವರು ಅನೌನ್ಸ್ ಮಾಡಿದ್ದಾರೆ. ಭಾರತೀಯ ಸಿರಿಧಾನ್ಯಗಳ ಸಂಶೋಧನಾ ಸಂಸ್ಥೆ ಇರೋದೆಲ್ಲಿ, ಹೈದರಾಬಾದ್ನಲ್ಲಿ ಅನ್ನೋದು ಕೂಡ ನಮಗೆ ಗೊತ್ತಾಗಬೇಕು. ಅದನ್ನು ಸೆಂಟರ್ಸ್ ಆಫ್ ಎಕ್ಸಲೆನ್ಸ್ ಆಗಿ ನಾವು ಪ್ರಮೋಟ್ ಮಾಡ್ತೀವಿ, ಬೆಳೆಸ್ತೀವಿ ಅಂತ ನಿರ್ಮಲ್ ಸೀತಾರಾಮನ್ ಅವರು ಹೇಳಿದ್ದಾರೆ ಸ್ನೇಹಿತರೆ. ಸೊ ಕೃಷಿ ಕ್ಷೇತ್ರಕ್ಕೆ ಸ್ಪೆಷಲ್ ಇಂಪಾರ್ಟೆನ್ಸ್ ಅವರು ಕೊಟ್ಟಿದ್ದನ್ನು ನಾವು ಈ ಪಾಯಿಂಟ್ ಮುಖಾಂತರ ತಿಳ್ಕೊತೀವಿ, ಯಾಕೆಂದರೆ ಕೃಷಿ ತುಂಬ ಇಂಪಾರ್ಟೆಂಟ್. ಅನ್ನ ಇವತ್ತು ಯಾರೋ ವಿಧಾನಸಭೆಯಲ್ಲಿ ಅವರು ಒಬ್ಬರು ಯಾರೋ ಶಾಸಕರು ಒಂದು ಮಾತಾಡ್ತಾರೆ, ರೈತರಿಗೆ ಏನೂ ಬೇಡ, ಅವರಿಗೆ ಸರಿಯಾಗಿ ವಿದ್ಯುತ್ ಕೊಡಿ, ಸರಿಯಾಗಿ ನೀರು ಕೊಡಿ, ಸಾಕು, ಇಡೀ ಜಗತ್ತಿಗೆ ಅನ್ನ ಹಾಕ್ತಾರೆ ನಮ್ಮ ಭಾರತದ ರೈತರು ಅಂತ ಒಂದು ಮಾತನ್ನು ಹೇಳಿದರು ಸ್ನೇಹಿತರೆ. ಸೊ ರೈತರಂದರೆ ಅಷ್ಟು ನಾವು ಗೌರವಿಸಬೇಕಾಗತ್ತೆ. ಸೊ ವಿತ್ತ ಸಚಿವರು ಕೂಡ ಇಲ್ಲಿ ಕೃಷಿಗೆ ರೈತರಿಗೆ ತುಂಬ ಗೌರವವನ್ನು ಕೊಟ್ಟಿದ್ದಾರೆ. ಆಮೇಲೆ ಯುನಿಟಿ ಮಾಲ್ ಅನ್ನೋ ಒಂದು ಕಾನ್ಸೆಪ್ಟನ್ನು ನಾವು ನೋಡ್ತೀವಿ, ಯುನಿಟಿ ಮಾಲ್ ಅನ್ನೋ ಕಾನ್ಸೆಪ್ಟನ್ನು ಬಜೆಟಲ್ಲಿ ನೋಡ್ತೀವಿ. ಸೊ ಏನಿದು ಯುನಿಟಿ ಮಾಲ್ ಅಂತಂದರೆ, ಈ ಯುನಿಟಿ ಮಾಲ್ ಅಂತಂದರೆ ಒಂದು ಜಿಲ್ಲೆ ಒಂದು ಉತ್ಪನ್ನದ ಬೆಳೆಗಳನ್ನು ಪ್ರೋತ್ಸಾಹಿಸುವುದು, ಆಮೇಲೆ GI ಟ್ಯಾಗ್ ಪಡೆದಂಥ ಉತ್ಪನ್ನಗಳನ್ನು ಕೂಡ ಪ್ರೋತ್ಸಾಹಿಸುವುದು. ಯಾವ ರೀತಿ, ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂದರೆ ಈ ಜಿಲ್ಲೆ ಪ್ರೊಡ್ಯೂಸ್ ಮಾಡುವಂಥ ಈ ಉತ್ಪನ್ನಗಳನ್ನು ಯುನಿಟಿ ಮಾಲ್ನಲ್ಲಿ ತೆಗೆದುಕೊಂಡು ಬಂದು ಮಾರಾಟ ಮಾಡುವುದು ಅಂದರೆ ಅದು ಜಗತ್ತಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗುತ್ತೆ. ಈಗ ಒಂದು GI ಟ್ಯಾಗ್ ಅಂತ ಕೊಟ್ಟಿರುವಂಥ ಒಂದು ಉತ್ಪನ್ನ ಇರ್ತದೆ, ಅದನ್ನು ಯುನಿಟಿ ಮಾಲಲ್ಲಿ ತೊಗೊಂಡ್ಬಂದು ಸೇಲ್ ಮಾಡೋದು. ಓಕೆ, ಈ ಥರ ನಮಗೆ ಯುನಿಟಿ ಮಾಲ್ ಅನ್ನೋ ಕಾನ್ಸೆಪ್ಟ್ ಈ ಬಜೆಟ್ ಮುಖಾಂತರ ಗೊತ್ತಾಗಿದೆ. ಫಸ್ಟ್ GI ಟ್ಯಾಗ್ ಪಡೆದಂಥದ್ದು ಪ್ರಾಡಕ್ಟ್ ಯಾವುದು, ಡಾರ್ಜಿಲಿಂಗ್ ಟೀ. ಕರ್ನಾಟಕದಲ್ಲೇ ಅತಿ ಹೆಚ್ಚು GI ಟ್ಯಾಗ್ ಪಡೆದಂಥ ಉತ್ಪನ್ನಗಳು ಎಲ್ಲಿದ್ದಾವೆ, ಮೈಸೂರು ಜಿಲ್ಲೆಯಲ್ಲಿದ್ದಾವೆ. ಓಕೆ, ಸುಮಾರು ಮೈಸೂರು ಜಿಲ್ಲೆಯಲ್ಲಿ ಇದ್ದಾವೆ. ನೆಕ್ಸ್ಟು ನಮ್ಮ ಕೃಷಿ ಸಾಲದ ಗುರಿಯನ್ನು 20 ಲಕ್ಷ ಕೋಟಿಗೆ ಮೀಸಲಿರಿಸಿದ್ದಾರೆ. ಅಂದರೆ ಕೊನೆಯ ಬಾರಿ ಕಳೆದ ಬಾರಿಗಿಂತ ಶೇಕಡ 11 ಹೆಚ್ಚಿಗೆ ಸಾಲದ ಗುರಿಯನ್ನು ಇಟ್ಕೊಂಡಿದ್ದಾರೆ. ಕೃಷಿ ಸಾಲದ ಗುರಿ, ನಾವು ಕೃಷಿ ಸಾಲವನ್ನು 20 ಲಕ್ಷ ಕೋಟಿ ಅದಕ್ಕಂತ ತೆಗೆದಿಟ್ಟಿದ್ದೀವಿ. ರೈತರಿಗೆ ನಾವು ಕಡಿಮೆ ಬಡ್ಡಿದರ ಅಂದರೆ ಇಲ್ಲಿ ಲೆಕ್ಕದಾಗ ಆಸ್ಪಾಸು 9% ಇರ್ತದೆ ಕೃಷಿ ಸಾಲದ ಬಡ್ಡಿ. ಸೊ 20 ಲಕ್ಷ ಕೋಟಿ ಸೈಡಿಗೆ ಇಟ್ಬಿಟ್ಟಿದ್ವಿ ಸಾಲ ರೈತರಿಗೆ ಕೊಡೋದು. ಸೊ ಕೃಷಿ ಸಾಲದ ಗುರಿ 20 ಲಕ್ಷ ಕೋಟಿ ಇದೆ. ಈ ಬಜೆಟ್ನಲ್ಲಿ ಸ್ಪೆಷಲಿ ಪಶುಸಂಗೋಪನೆಗೆ, ಹೈನುಗಾರಿಕೆಗೆ, ಮೀನುಗಾರಿಕೆಗೂ ಕೂಡ ಪ್ರೋತ್ಸಾಹವನ್ನು ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ಮತ್ತೆ ಯೋಜನೆ ಅನ್ನೋದು ಏನೈತಲ್ಲ, ಮತ್ತೆ ಯೋಜನೆಯನ್ನು ಇನ್ನೂ ನಾವು ಪ್ರಮೋಟ್ ಮಾಡ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಆಮೇಲೆ ಅಗ್ರಿ ಸ್ಟಾರ್ಟಪ್ ಅನ್ನೋದನ್ನು ನೋಡ್ತೀವಿ. ನಾವು ಸ್ಟಾರ್ಟಪ್ಸನ್ನು ಸ್ಪೆಷಲಿ ಈ ಸಾಫ್ಟ್ವೇರ್ ಏರಿಯಾದಲ್ಲಿ ನಾವು ಕಾಣ್ತೀವಿ. ಓಕೆ, ಸಾಫ್ಟ್ವೇರ್, ಬಟ್ ಇಲ್ಲಿ ಅಗ್ರಿಕಲ್ಚರ್ ಏರಿಯಾದಲ್ಲಿ ಕೂಡ, ಕೃಷಿಯಲ್ಲಿ ಕೂಡ ಸ್ಟಾರ್ಟಪ್ಸನ್ನು ನಾವು ಪ್ರಮೋಟ್ ಮಾಡ್ತೀವಿ ಅಂತ ವಿತ್ತ ಸಚಿವರು ಹೇಳಿದ್ದಾರೆ. ಅಲ್ಲಿ ಯುವಕರು, ಓದಿದಂಥ ವಿದ್ಯಾವಂತ ಗ್ರ್ಯಾಜುಯೇಟ್ ಪಡೆದಂಥ ಯುವಕರು
ಸ್ಟಾರ್ಟ್ಅಪ್ ಕೃಷಿ ಸ್ಟಾರ್ಟ್ಅಪ್ ಅಗ್ರಿ ಸ್ಟಾರ್ಟ್ಅಪ್ ಅನ್ನ ಬೆಳೆಸಲಿ. ಓಕೆ, ಆ ಥರ ಒಂದು ವಿಷಯ ನಮಗೆ ಈ ಬಜೆಟಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ. ಆತ್ಮನಿರ್ಭರ್ ತೋಟಗಾರಿಕಾ ಕ್ಲೀನ್ ಪ್ಲಾಂಟ್ ಅನ್ನೋ ಯೋಜನೆ ಕೂಡ ನಾವು ಮಾಡ್ತಿದ್ವಿ ಅಂತ ಕೂಡ ಹೇಳಿದ್ದಾರೆ. ಅದರರ್ಥ ತೋಟಗಾರಿಕೆ ಬೆಳೆಸೋದು, ಹಾರ್ಟಿಕಲ್ಚರ್ ಅನ್ನು ಬೆಳೆಸೋದು, ಆತ್ಮನಿರ್ಭರ್ ತೋಟಗಾರಿಕಾ ಕ್ಲೀನ್ ಪ್ಲಾಂಟ್ ಅನ್ನೋದನ್ನು ನಾವು ಪ್ರಮೋಟ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಇನ್ನೊಂದು ನಿಧಿಯನ್ನು ಸ್ಥಾಪನೆ ಮಾಡ್ತೀವಿ ಅಂತ ಕೂಡ ಈ ಬಜೆಟಲ್ಲಿ ಹೇಳಿದ್ದಾರೆ. ಅದೇ ಕೃಷಿ ವೇಗ ವರ್ಧಕ ನಿಧಿ. ಇದರ ಮುಖ್ಯ ಉದ್ದೇಶ ಗ್ರಾಮೀಣ ಯುವಕರಿಗೆ ಹಣಕಾಸಿನ ಸಹಾಯ ಮಾಡುವುದು, ಕೃಷಿಯಲ್ಲಿ ಹೊಸ ಹೊಸ ಯೋಜನೆಗಳನ್ನು ಹಾಕಿಕೊಳ್ಳೋದು, ಕೃಷಿಯಲ್ಲಿ ಅವರು ತೊಡಗಿಸಿಕೊಳ್ಳೋದು ತಮ್ಮಷ್ಟು ತಾವೇ, ಆಮೇಲೆ ಕೃಷಿಯನ್ನು ಗ್ರಾಮೀಣ ಪ್ರದೇಶದಲ್ಲಿ ಒಂದು ಲಾಭದಾಯಕ ಹುದ್ದೆಯಾಗಿ ಬಳಸುವಂತೆ ಮಾಡುವುದು. ಕೃಷಿ ವೇಗವರ್ಧಕ ನಿಧಿ ಅನ್ನೋದು ನೆನಪಿಟ್ಕೋಬೇಕಾಗತ್ತೆ ಸ್ನೇಹಿತರೆ. ಕೃಷಿ ವೇಗವರ್ಧಕ ನಿಧಿ ಅನ್ನು ಯುವಕರಿಗೆ, ಗ್ರಾಮೀಣ ಯುವಕರಿಗೆ, ಅವರು ಸ್ಟಾರ್ಟಪ್ ಕೂಡ ಸ್ಟಾರ್ಟ್ ಮಾಡ್ಬೋದು, ಅಗ್ರಿ ಸ್ಟಾರ್ಟಪ್ ಸ್ಟಾರ್ಟ್ ಮಾಡ್ಬೋದು, ಒಂದು ಹಣಕಾಸಿನ ನೆರವನ್ನು ಪಡೆದುಕೊಂಡು, ವೇಗವರ್ಧಕ ನಿಧಿಯನ್ನು ಪಡೆದುಕೊಂಡು. ನೆಕ್ಸ್ಟ್ ಇನ್ನೊಂದು ಸ್ಕೀಮ್ ಏನಿದೆ ಅಂದರೆ PM ಪ್ರಣಾಮ್ ಅಂತ ಇದೆ ಸ್ನೇಹಿತರೆ. ಈಗೆಲ್ಲ ರಾಸಾಯನಿಕ ಗೊಬ್ಬರ ಬಳಸಿ ಏನಾಗಿಬಿಟ್ಟಿದೆ ಅಂತಂದರೆ ಬರೇ ಬೆಳೆ ಅಷ್ಟೇ ಅಲ್ಲ, ನಾವು ತಿನ್ನೋ ಆಹಾರ ಅಷ್ಟೇ ಅಲ್ಲ, ಕೃಷಿ ಭೂಮಿಯ ಫಲವತ್ತತೆ ಕೂಡ ಕಡಿಮೆ ಆಗಿಬಿಟ್ಟಿದೆ. ಸೊ ಆ ಫಲವತ್ತತೆ ಏನಿದೆ ಅಲ್ಲ ನಾವು ಕಾಪಾಡಬೇಕಾಗುತ್ತೆ. ಸೊ ಹಾಗಾಗಿ PM ಪ್ರಣಾಮ್ ಅನ್ನೋ ಯೋಜನೆ ಮುಖಾಂತರ ಭೂಮಿಯ ಫಲವತ್ತತೆ ರಕ್ಷಣೆ ಮಾಡೋದ್ರ ಮುಖಾಂತರ, ನೈಸರ್ಗಿಕ ಕೃಷಿಯನ್ನು ಪ್ರಮೋಟ್ ಮಾಡೋದ್ರ ಮುಖಾಂತರ ನಾವು ಕೃಷಿ ಏರಿಯಾವನ್ನು, ಕೃಷಿ ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸೋದು ಈ PM ಪ್ರಣಾಮ್ ಯೋಜನೆಯ ಮುಖ್ಯ ಉದ್ದೇಶ. PM ಪ್ರಣಾಮ್ ಮುಖ್ಯ ಉದ್ದೇಶ ಏನು ಸ್ನೇಹಿತರೆ? ಭೂಮಿಯ ಫಲವತ್ತತೆ ನಾವು ರಕ್ಷಣೆ ಮಾಡೋದು, ಭೂಮಿಯ ಫಲವತ್ತತೆ ರಕ್ಷಣೆ ಮಾಡೋದು. ಭೂಮಿ ಫಲವತ್ತಾಗಿದ್ರೆ ಒಳ್ಳೆ ಬೆಳೆ ಬರುತ್ತೆ, ಭೂಮಿಯ ಫಲವತ್ತತೆ ಕಡಿಮೆ ಆದರೆ ಬೆಳೆನೇ ಬರೋದಿಲ್ಲ. ನಮ್ಮ ಪಾಪ್ಯುಲೇಷನ್ 140 crore ಕ್ರಾಸ್ ಆಯಿತು ಅಂದಮೇಲೆ ಇಷ್ಟು ಜನಕ್ಕೆ ಊಟ ಹಾಕಬೇಕಂತಂದರೆ ಭೂಮಿ ತುಂಬ ಫಲವತ್ತತೆ ಆಗಿರಬೇಕಾಗತ್ತೆ. ಅದಕ್ಕೆ PM ಪ್ರಣಾಮ್ ಅನ್ನೋದು ಕೂಡ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಕೃಷಿಯಲ್ಲಿ ಕ್ಷೇತ್ರದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಅನ್ನೋದು ಯೋಜನೆ ನಿಮ್ಗೆ ಆಲ್ರೆಡಿ ಹೊಸದೇನಲ್ಲ, ಬಜೆಟಲ್ಲಿ ಹೊಸದೇನಲ್ಲ, ಇದು ಆಲ್ರೆಡಿ ಓಲ್ಡ್ ಸ್ಕೀಮು. ಇಲ್ಲಿ ಒಂದು ಏನು ಹೇಳಿದ್ರೆ ಅಂತಂದರೆ 6,000 rupees ಏನು ರೈತರಿಗೆ ಅಲ್ಲಿ ಫಲಾನುಭವಿಗಳಿಗೆ ಕೊಡ್ತಿದ್ರಲ್ಲ 3 ಕಂತಿನಲ್ಲಿ, ಅದನ್ನೇನು ನಾವು 10,000 ಹೆಚ್ಚಿಗೆ ಮಾಡುವುದಿಲ್ಲ ಅಂತ ಕೂಡ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಸ್ನೇಹಿತರೆ. 10,000 ಏನು ಹೆಚ್ಚಿಗೆ ಮಾಡೋದಿಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಸೊ 6,000 ಇರುತ್ತೆ, ಇದಕ್ಕೆ 4,000 ಸೇರಿಸಿ ನಮ್ಮ ರಾಜ್ಯ ಸರ್ಕಾರ ಕೊಡುತ್ತೆ, ಟೋಟಲ್ 10,000 ಫಲಾನುಭವಿಗಳಿಗೆ ಸಿಗತ್ತೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ. ನೆಕ್ಸ್ಟು ಈ ಬಜೆಟ್ನಲ್ಲಿ ಮೂಲಭೂತ ಸೌಕರ್ಯಕ್ಕೆ ಯಾವ ರೀತಿ ಪ್ರೋತ್ಸಾಹ ಸಿಕ್ಕಿದೆ ಅನ್ನೋದು ಕೂಡ ನಾವು ಇಲ್ಲಿ ನೋಡ್ತೀವಿ. ಮೂಲಭೂತ ಸೌಕರ್ಯಕ್ಕೆ ಈ ಕೇಂದ್ರ ಮುಂಗಡ ಪತ್ರ 2023-24 10,00,000 crore ಮೀಸಲಾಗಿ ಇಟ್ಟಿದ್ದಾರೆ. ಅಂದರೆ ಕಳೆದ ಬಾರಿಗಿಂತ ಈ ಬಾರಿ 33% ಇನ್ಕ್ರೀಸ್ ಆಗಿದೆ. ಮೂಲಭೂತ ಸೌಕರ್ಯಗಳು, ರಸ್ತೆ, ರೈಲ್ವೆ, ಸಾರಿಗೆ, ಓಕೆ, ವಿದ್ಯುತ್ತು, ಇದೆಲ್ಲ ಓಕೆ, ಮೂಲಭೂತ ಸೌಕರ್ಯಗಳು ಚೆನ್ನಾಗಿರಬೇಕು ದೇಶದಲ್ಲಿ. ಅಂದಾಗೆ ಮಾತ್ರ FDI ದೇಶಕ್ಕೆ ಬರುತ್ತೆ, ಇನ್ವೆಸ್ಟ್ಮೆಂಟ್ ಆಗುತ್ತೆ, ಉದ್ಯೋಗ ಸೃಷ್ಟಿಯಾಗುತ್ತೆ, ಆರ್ಥಿಕತೆ ಬೆಳೆಯುತ್ತೆ. ಸೊ 10,00,000 crore ಮೂಲಭೂತ ಸೌಕರ್ಯಕ್ಕೆ ಮೀಸಲಾಗಿಟ್ಟಿದ್ದಾರೆ. ಅಂದರೆ ಟೋಟಲ್ ಒಟ್ಟು GDPಯಲ್ಲಿ 3.3% 3.3% ಏನಿದೆಯಲ್ಲ ಒಟ್ಟು GDPಯಲ್ಲಿ, ಅದು ಮೂಲಭೂತ ಸೌಕರ್ಯಕ್ಕೇ ಈ 2023-24 ಬಜೆಟ್ನಲ್ಲಿ ಮೀಸಲಿಡಲಾಗಿದೆ ಸ್ನೇಹಿತರೆ. ಇದೊಂಥರ ಬಜೆಟನ್ನು ನಾವು ಯಾವ ಥರ ಕರಿಬೋದು ಅಂತಂದರೆ ಬೆಳವಣಿಗೆ ಪೂರಕ ಬಜೆಟ್ ಅಂತ ಕರಿಬೋದು. ಈ ಮೂಲಭೂತ ಸೌಕರ್ಯಕ್ಕೆ 33% ಹೆಚ್ಚಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತಂದರೆ ಇದೊಂಥರ ಬೆಳವಣಿಗೆ ಪೂರಕ ಬಜೆಟ್ ಅಂತ ನಾವು ಕೂಡ ಕರಿಬೋದು. ಆಮೇಲೆ ಇನ್ನೊಂದು ಈ ಬಜೆಟ್ನಲ್ಲಿ ಏನು ಹೇಳಿದ್ದಾರೆ ಅಂದರೆ 50 ಹೊಸ ಏರ್ಪೋರ್ಟ್ಗಳನ್ನು ನಾವು ಸ್ಥಾಪಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. 50 ಹೊಸ ಏರ್ಪೋರ್ಟ್ಗಳನ್ನು ನಾವು ಸ್ಥಾಪಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆಮೇಲೆ 75 ವಂದೇ ಭಾರತ್ ರೈಲು ಕೂಡ ನಾವು ಕೆಲವೇ 6 ಕೂಡ ಪ್ರಾರಂಭಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಈ ಮೂಲಭೂತ ಸೌಕರ್ಯಕ್ಕೆ ಪ್ರಕಾರ ಏಷ್ಯನ್ ಬ್ಯಾಂಕ್ ಪ್ರಕಾರ ನಮ್ಮ ಟೋಟಲ್ ಬಜೆಟ್ನಲ್ಲಿ
ಶೇಕಡಾ 8.5%, 8.5% ಮೂಲಭೂತ ಸೌಕರ್ಯಕ್ಕೆ ಅಂದ್ರೆ ಬಂಡವಾಳ ವೆಚ್ಚ ಆಗಬೇಕು ಅಂತ ಏಷ್ಯನ್ ಬ್ಯಾಂಕ್ದು ಒಂದು ಲೆಕ್ಕಾಚಾರ. ಆದರೆ ನಾವು ನೀಡಿರೋದು 3.3%, ಸುಮಾರು 5% ನಾವು ಕಡಿಮೆ ಕೊಟ್ಟಿದ್ದೀವಿ ಅಂತ ಅರ್ಥ ಇಲ್ಲಿ. ಆಮೇಲೆ ಮೂಲಭೂತ ಸೌಕರ್ಯಕ್ಕೆ ಸಂಬಂಧಪಟ್ಟಂತೆ ಕೊನೆಯ ವರ್ಷ ಲಾಸ್ಟ್ ಇಯರ್ 2022 ಅಕ್ಟೋಬರ್ನಲ್ಲಿ ಗತಿಶಕ್ತಿ ಯೋಜನೆ ಅಂತ ಪ್ರಾರಂಭ ಮಾಡಿದ್ರು. ಅದು ಮೂಲಭೂತ ಸೌಕರ್ಯ ಅಂದ್ರೆ ಬಂದರುಗಳನ್ನು ಅಭಿವೃದ್ಧಿ ಮಾಡೋದು, ನ್ಯಾಷನಲ್ ಹೈವೇನ ಅಭಿವೃದ್ಧಿ ಮಾಡೋದು, ಎಲ್ಲ ಈ ನಾಲ್ಕು ಇಂಪಾರ್ಟೆಂಟ್ ಪೋರ್ಟ್ ಕನೆಕ್ಟ್ ಮಾಡೋದು ಹೈವೇ ಜೊತೆ, ಈ ಗತಿಶಕ್ತಿ ಯೋಜನೆ ಮುಖ್ಯ ಉದ್ದೇಶ ಆಗಿತ್ತು. ಅದಕ್ಕೂ ಕೂಡ ಒಳ್ಳೆ ಫಂಡ್ ಅನ್ನ ನೀಡಿದ್ದಾರೆ ಸ್ನೇಹಿತರೆ, ಬಜೆಟ್ ಅಲ್ಲಿ ಕೂಡ ನೆನಪು ಮಾಡ್ಕೊಂಡಿದ್ದಾರೆ. ಮೂಲಭೂತ ಸೌಕರ್ಯಗಳು ಈ ತರ ಆಯ್ತು. ಆಮೇಲೆ ನೆಕ್ಸ್ಟ್ 2023-24 ಕೇಂದ್ರ ಮುಂಗಡ ಪತ್ರದಲ್ಲಿ ರಕ್ಷಣಾ ವಲಯಕ್ಕೆ ಆರ್ಮಿ ಯಲಹಂಕದಲ್ಲಿ ಈಗ 14ನೇ ಏರ್ ಶೋ ನಡೀತಾ ಇದೆ ಸ್ನೇಹಿತರೆ. 14ನೇ ಏರ್ ಶೋ, 14ನೇದಂದ್ರೆ 1996 ಏರೋ ಇಂಡಿಯಾ ಅಂದ್ರೆ ಏರ್ ಶೋ ಅನ್ನೋ ಹೆಸರು ಸ್ಟಾರ್ಟ್ ಆಯಿತು. ಬಟ್ ಮೊದಲ ಬಾರಿಗೆ 1993 ಪ್ರಾರಂಭ ಆಗಿತ್ತು. ಅದು ಎ ವಿ ಶೋ ಅಂತ ಕರಿತಿದ್ರು, ಅದಕ್ಕೆ ಎ ವಿ ಶೋ ಅಂತ ಕರಿತಿದ್ರು. ಬಟ್ 1996 ಏರ್ ಶೋ, ಏರೋ ಇಂಡಿಯಾ ಶೋ ಅಂತ ಕೂಡ ನಾವು ಇಲ್ಲಿ ಕರಿತೀವಿ. ಸೊ 96 ಲೆಕ್ಕ ತಗೊಂಡಿವಿ. 14ನೇದು ಈ ಸದ ಯಲಹಂಕದಲ್ಲಿ ನಡೀತಾ ಇದೆ. ಓಕೆ, ಸೊ ರಕ್ಷಣಾ ಅಲ್ಲಿ ಎಲ್ಲ ತೇಜಸ್ ವಿಮಾನಗಳು, ಆಮೇಲೆ ಸುಮಾರು ಒಂದು 32 ದೇಶಗಳ ರಕ್ಷಣಾ ಸಚಿವರು ಅಲ್ಲಿ ಭಾಗಿ ಆಗ್ತಾರೆ. ಓಕೆ, ಇಲ್ಲಿ ನಡೀತಾ ಇರೋದು 5 ನಡೆಯುತ್ತೆ ಸ್ನೇಹಿತರೆ. ಯಾರಾದರೂ ವಿಸಿಟ್ ಮಾಡಂಗಿತ್ತಂದ್ರೆ 16ನೇ 17ನೇ ಪಬ್ಲಿಕ್ಕಿಗೆ ಅಲವ್ ಇದೆ. ಓಕೆ, ಅಲ್ಲಿ ನೀವು ವಿಸಿಟ್ ಮಾಡ್ಬೋದು, ಟಿಕೆಟ್ ಇರುತ್ತೆ, ತಗೋಬೇಕು. ಆಮೇಲೆ ಈ ರಕ್ಷಣಾ ಕ್ಷೇತ್ರಕ್ಕೆ 2ನೇ ಅತಿ ಹೆಚ್ಚು ಅನುದಾನ ಸಿಕ್ಕಿದೆ ಸ್ನೇಹಿತರೆ. ಅತಿ ಹೆಚ್ಚು ಅನುದಾನ ಪಡೆದಂಥ ಕ್ಷೇತ್ರಗಳಲ್ಲಿ ರಕ್ಷಣಾ ಕ್ಷೇತ್ರ 2ನೇದು. ಓಕೆ, ರಕ್ಷಣಾ ಕ್ಷೇತ್ರಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ 5.94 lakh crore. ಎಷ್ಟು? 5.94 lakh crore. ಲಾಸ್ಟ್ ಟೈಮ್ 5.25 lakh crore ಕೊಟ್ಟಿದ್ರು, ಈ ಸಾರಿ ಹೆಚ್ಚಿಗೆ ಕೊಟ್ಟಿದ್ದಾರೆ. ಸ್ಪೆಷಲಿ ನರೇಂದ್ರ ಮೋದಿಯವರು ಬಂದ ಮೇಲೆ ರಕ್ಷಣಾ ಕ್ಷೇತ್ರಕ್ಕೆ ಅನುದಾನ ಹೆಚ್ಚೆಚ್ಚಿಗೆ ಸಿಗ್ತಾ ಇದೆ. ಆಮೇಲೆ ಬಾರ್ಡರ್ ಏರಿಯಾದೆಲ್ಲ ಎಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಬಾರ್ಡರ್ ಏರಿಯಾದಲ್ಲಿ ರೋಡ್ಸು, ಕನೆಕ್ಷನ್ಸು, ಇಂಟರ್ನೆಟ್ಟು, ಎಲ್ಲ ಥರ ಫೆಸಿಲಿಟೀಸ್ ಕೂಡ ಸ್ಟ್ರಾಂಗ್ ಆಗಿದೆ ಸ್ನೇಹಿತರೆ. ಆಮೇಲೆ ನಮ್ಮ ಸೈನಿಕರಿಗೆ ಸಿಗುವಂಥ ಉಡುಪುಗಳು ಕೂಡ ತುಂಬ ಕ್ವಾಲಿಟಿಯಿಂದ ಬರ್ತಾ ಇದ್ದಾವೆ. ಆರ್ಮ್ಸ್ ಆ್ಯಂಡ್ ಅಮ್ಯುನೇಷನ್ ಎಲ್ಲ ಆತ್ಮನಿರ್ಭರ್ ಮುಖಾಂತರ ನಾವು ಎಷ್ಟೋ ಆಮದು ಮಾಡ್ಕೊತಾ ಇದ್ದೀವಿ ಮೊದಲೇ, ಆದರೆ ಈಗ ಎಷ್ಟೋ ರಕ್ಷಣಾಕ್ಕೆ ಸಂಬಂಧಪಟ್ಟಂಥ ಮದ್ದು ಗುಂಡುಗಳಾಗಿರ್ಬೋದು, ಫೈಟರ್ ಜೆಟ್ಸನ್ನು ದೇಶದಲ್ಲೇ ತಯಾರು ಮಾಡುವಂಥ ಯೋಜನೆ ಕೂಡ ಕೇಂದ್ರ ಸರ್ಕಾರ ಹಾಕಿಕೊಂಡಿದೆ ಸ್ನೇಹಿತರೆ. ಸೊ ಒಟ್ಟಿನಲ್ಲಿ 5.94 lakh crore ರಕ್ಷಣಾ ಬಜೆಟ್ ಅನ್ನೋದು ಕೂಡ ನಮಗೆ ಇಲ್ಲಿ ಗೊತ್ತಿರಬೇಕಾಗತ್ತೆ. ಆಮೇಲೆ ಈ ಅಗ್ನಿಪಥ್ ಯೋಜನೆ ಅಂತ ನೀವೆಲ್ಲ ಓದಿದ್ರಿ, ಅದರ ಮುಖಾಂತರ ಎಕ್ಸಾಮ್ ಕಂಡಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ್ರು ಅಗ್ನಿ ವೀರರನ್ನು 4 ವೇಳೆಗೆ ಎಲ್ಲ ನೌಕೆಯಲ್ಲಿ, ಭೂಮಿ ಮೇಲೆ, ಆಮೇಲೆ ವಾಯು, ಎಲ್ಲ 3 ಥರ ಸೇನೆಯಲ್ಲಿ ಕೆಲಸ ಮಾಡ್ತಾರೆ ಅವರು. ಸೊ 4 ಮಟ್ಟಿಗೆ, ಸೊ ಅವರು ನಿವೃತ್ತಿ ಆದ ಮೇಲೆ ಅವ್ರಿಗೆ ಸಿಗುವಂಥ ನಿವೃತ್ತಿ ಹಣದ ಮೇಲೆ ಯಾವುದೇ ತೆರಿಗೆ ಇರುವುದಿಲ್ಲ. ಅವರಿಗೆ ಅಗ್ನಿವೀರರು ನಿವೃತ್ತಿ ಆದ ಮೇಲೆ ಅವರಿಗೆ ಸಿಗುವಂಥ ನಿವೃತ್ತಿ ಹಣ ಏನಿದೆಯಲ್ಲ ಸಂಚಿತ ನಿಧಿಯಿಂದ, ಅದಕ್ಕೆ ಯಾವುದೇ ತೆರಿಗೆ ಇರುವುದಿಲ್ಲ ಅನ್ನೋದು ಕೂಡ ಇಲ್ಲಿ ಏನು ಮಾಡಿದ್ದಾರೆ ಅಂತ ಅನೌನ್ಸ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ರಕ್ಷಣಾ ವಲಯಕ್ಕೆ ಕೂಡ ಪ್ರಾಮುಖ್ಯತೆಯನ್ನು ಅವರು ನೀಡಿದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟು ಶಿಕ್ಷಣ ಇಲಾಖೆ ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಅದಕ್ಕೂ ಕೂಡ ಅವರು ಏನು ಮಾಡಿದ್ದಾರೆ ಅಂದರೆ ಶಿಕ್ಷಣ ಇಲಾಖೆಗೆ ಅವರು ಟೋಟಲ್ ಬಜೆಟ್ನಲ್ಲಿ 2.50% ಅವರು ಕೊಟ್ಟಿದ್ದಾರೆ. ಅಂದರೆ ಟೋಟಲ್ ಬಜೆಟಲ್ಲಿ 2.50% ಶಿಕ್ಷಣ ಇಲಾಖೆಗೆ ಮೀಸಲಾಗಿಟ್ಟಿದ್ದಾರೆ. ಅಂದರೆ ಶಿಕ್ಷಣ ಇಲಾಖೆ ಕಳೆದ ಬಾರಿಗಿಂತ 8% ಹೆಚ್ಚಿಗೆ ಅನುದಾನವನ್ನು ನೀಡಿದ್ದಾರೆ, ಹೆಚ್ಚಿನ ಅನುದಾನವನ್ನು ನೀಡಿದ್ದಾರೆ. ಓಕೆ, 112,899.47 lakh crore ಕೊಟ್ಟಿದ್ದಾರೆ. ಓಕೆ, ಶಿಕ್ಷಣ ಕ್ಷೇತ್ರಕ್ಕೆ ಅನ್ನೋದು ಕೂಡ ನಮಗಿಲ್ಲಿ ತಿಳ್ಕೋಬೇಕಾಗುತ್ತೆ. ಆಮೇಲೆ ಈ ನ್ಯೂ ಎಜುಕೇಷನ್ ಪಾಲಿಸಿಯನ್ನು ತೆಗೆದುಕೊಂಡು ಬಂದಿದ್ದಾರೆ ಕರ್ನಾಟಕ ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಫಸ್ಟು. ಸೊ ಹಾಗೆ ನ್ಯೂ ಎಜುಕೇಷನ್ ಪಾಲಿಸಿ ಮುಖಾಂತರನೂ ಕೂಡ ಶಿಕ್ಷಣವನ್ನು ನಾವು ಅಭಿವೃದ್ಧಿಗೊಳಿಸ್ತೀವಿ ಅನ್ನೋದು ಕೂಡ.
ಆಮೇಲೆ ಬಹಳ ಟ್ಯಾಲೆಂಟೆಡ್ ಇದ್ದವರು ಏನಾಗುತ್ತೆ ಅಂದ್ರೆ ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಿ ಕೆಲಸ ಮಾಡ್ತಾರೆ. ಸ್ಪೆಷಲಿ ಅಮೆರಿಕದಲ್ಲಿ ಮೇನ್ ಮೇನ್ ಎಲ್ಲ ಟಾಪ್ ಪೋಸ್ಟ್ ಏನಿದಾವಲ್ಲ ಎಲ್ಲ ಅಮೆರಿಕದಲ್ಲಿ ಮೂಲತಃ ಇಂಡಿಯಾ ಇದ್ದಂಥವ್ರೇ ಇದಾರೆ ಅಲ್ಲಿ ಕಂಪ್ನಿಯಲ್ಲಿ. ಸೊ ಇವರನ್ನೆಲ್ಲ ನಾವು ಏನ್ ಮಾಡ್ಬೇಕಂತಂದ್ರೆ ನಮ್ಮ ದೇಶದಲ್ಲಿ ಅವ್ರಿಗೆ ಒಂದು ಕೆಲಸ ಸೃಷ್ಟಿ ಮಾಡ್ಕೊಳ್ಬೇಕು. ನನಗೂ ಕೂಡ ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಜಾಬ್ಗೆ ಸಂಬಂಧಪಟ್ಟಂಗೆ ಕೂಡ ಅವರು ಡಿಸ್ಕಸ್ ಮಾಡಿದ್ದಾರೆ. ನೆಕ್ಸ್ಟ್ ಈ ಮುಂಗಡ ಪತ್ರದಲ್ಲಿ ಆರೋಗ್ಯ ವಲಯಕ್ಕೆ ಏನೇನು ಪ್ರೋತ್ಸಾಹ ನೀಡಿದ್ದಾರೆ ಆರೋಗ್ಯ ವಲಯಕ್ಕೆ. ಸೊ ಆರೋಗ್ಯ ವಲಯ ಅಂತಂದ್ರೆ ಏನೋ ಬಂತು ಇಲ್ಲ ಅಂದ್ರೆ ಟೋಟಲ್ ಬಜೆಟ್ನಲ್ಲಿ 1.97 ಅಂತ ಒಂದೊಂದು ಪೇಪರಲ್ಲಿ ಕೊಟ್ಟಿರ್ತಾರೆ. ಕೆಲವೊಂದು ಪೇಪರಲ್ಲಿ 2%ಗಿಂತ ಹೆಚ್ಚಿಗೆ ಒಟ್ಟು ಬಜೆಟ್ನಲ್ಲಿ 2%ಗಿಂತ ಹೆಚ್ಚಿಗೆ ಆರೋಗ್ಯ ಕ್ಷೇತ್ರಕ್ಕೆ ಮೀಸಲಿಡಲಾಗಿದೆ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಅರೌಂಡ್ 2 ಅಂತಲೇ ಲೆಕ್ಕಕ್ಕೆ ತಗೊಳ್ಳೋಣ. ಸೊ ಆರೋಗ್ಯ ಕ್ಷೇತ್ರಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅನುದಾನ ಅಂತಂದ್ರೆ 89,155 ಕೋಟಿ ರೂಪಾಯಿ ಏನ್ ಮಾಡಿದ ಅನುದಾನ ನೀಡಲಾಗಿದೆ. ಓಕೆ, ಇದನ್ನ ನಾವು ಇಲ್ಲಿ ನೆನ್ಪಿಟ್ಕೋಬೇಕು. ಸ್ಪೆಷಲಿ ಡೆವಲಪ್ಡ್ ಕಂಟ್ರೀಸ್ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಒಟ್ಟು ಬಜೆಟ್ನಲ್ಲಿ 8% ಆರೋಗ್ಯ ಕ್ಷೇತ್ರಕ್ಕೆ ಕೊಡ್ತಾರೆ ಸ್ನೇಹಿತರು. ಅದಕ್ಕೆ ನಮ್ಮ ದೇಶಕ್ಕಿಂತ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಲೈಫ್ ಸ್ಪ್ಯಾನ್ ಅಂದ್ರೆ ಜೀವಿತಾವಧಿ, ಜನರ ಜೀವಿತಾವಧಿ ಜಾಸ್ತಿ ಆಗಿರುತ್ತೆ. ಆರೋಗ್ಯ ವಲಯಕ್ಕೆ ಸಂಬಂಧಪಟ್ಟಂತೆ ಹೊಸ ಒಂದು ನಿರ್ಧಾರ ಏನಂತಂದ್ರೆ ದೇಶದಲ್ಲಿ 157 ನರ್ಸಿಂಗ್ ಕಾಲೇಜ್ಗಳನ್ನು ನಾವು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. 157 ಹೊಸ ನರ್ಸಿಂಗ್ ಕಾಲೇಜ್ಗಳನ್ನು ಸ್ಥಾಪನೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆಮೇಲೆ ಕೋವಿಡ್ ಸಂಬಂಧಪಟ್ಟಂಗೆ ವ್ಯಾಕ್ಸಿನ್ ಎಲ್ಲ ಸದ್ಯಕ್ಕೆ ಅದು ಎಲ್ಲರಿಗೆ ಡೋಸಸ್ ಎಲ್ಲ ಹಾಕಿದ್ದಾರೆ, ಅದಕ್ಕೂ ಕೂಡ ಅವರು ತಮಗೆ ತಾವೇ ಮೆಚ್ಚುಗೆ ಸೂಚಿಸಿಕೊಂಡಿದ್ದಾರೆ ಸ್ನೇಹಿತರೆ. ಆಮೇಲೆ ಈ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ಡಿಸೀಸ್ ಬಗ್ಗೆ ಸ್ಪೆಷಲ್ ಕಾನ್ಸಂಟ್ರೇಷನ್ ಮಾಡಿದ್ದಾರೆ, ಅದು ಸಿಕಲ್ ಸೆಲ್ ಅನಿಮಿಯಾ, ರಕ್ತಹೀನತೆ ಸಂಬಂಧಪಟ್ಟದ್ದು, ಬ್ಲಡ್ಗೆ ಸಂಬಂಧಪಟ್ಟದ್ದು ಸಿಕಲ್ ಸೆಲ್ ಅನಿಮಿಯಾ. ಅಂದ್ರೆ ಈ ರೆಡ್ ಬ್ಲಡ್ ಸೆಲ್ಸ್ ಹೆಂಗಿರ್ತಾವ ಅಂದ್ರೆ ಸಿಕಲ್ ಅಂದ್ರೆ ಇಳಿಗೆ, ಇಳಿಗೆ ತರ ಆ ರೆಡ್ ಬ್ಲಡ್ ಸೆಲ್ಸ್ ಏನಾಗಿರ್ತಾವ ಆ ತರ ರೂಪ ಆ ತರ ಒಂದು ಸ್ಟ್ರಕ್ಚರ್ ಬಂದ್ಬಿಡ್ತವೆ ಅಂದ್ರೆ ಪ್ರಾಬ್ಲಮ್ ಆದ್ರೆ ಸಿಕಲ್ ಸೆಲ್ ಅನಿಮಿಯಾ. ಇದನ್ನ 2047 ಅನ್ನೋದ್ರೊಳಗ ನಾವು ಅದನ್ನು ಹೋಗ್ಲಾಡಿಸ್ಬೇಕು, ಕಂಪ್ಲೀಟ್ ಸಿಕಲ್ ಸೆಲ್ ಅನಿಮಿಯಾ ನಮ್ಮ ದೇಶದಿಂದನೇ ಹೋಗ್ಲಾಡಿಸ್ಬೇಕು, ಅದು 2047 ಒಳಗಡೆ. ಸೊ ಈ ಸ್ಪೆಷಲಿ ಇದು 40 ವಯಸ್ಸು ಮೇಲ್ಗಡೆ ಆದಂಥವ್ರಿಗೆ ಈ ಸಿಕಲ್ ಸೆಲ್ ಅನಿಮಿಯಾ ಕಂಡು ಬರ್ತದೆ. ಆಮೇಲೆ ಒಂದು ಸುಮಾರು 70,000 ಬುಡಕಟ್ಟು ಜನಾಂಗದ ಆರೋಗ್ಯ ಪರೀಕ್ಷೆ ಮಾಡಿದ್ದಾರೆ, ಅವರಲ್ಲಿ ಜಾಸ್ತಿ ಸಿಕಲ್ ಸೆಲ್ ಅನಿಮಿಯಾ ರಕ್ತದ ಕೊರತೆ ಅಂದ್ರೆ ಸಿಕಲ್ ಸೆಲ್ ಅನಿಮಿಯಾ ಒಂದು ರೋಗ ಕಂಡು ಬಂದಿದ್ದು ನಮಗೆ ಗೊತ್ತಾಗುತ್ತೆ. ಮತ್ತೆ ಪರೀಕ್ಷೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಈ ಮುಂಗಡ ಪತ್ರದಲ್ಲಿ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಮುಂಗಡ ಪತ್ರದಲ್ಲಿ ಮಹಿಳೆಯರಿಗೆ ಯಾರನ್ನು ಬಿಟ್ಟರೂ ಮಹಿಳೆಯರನ್ನ ಬಿಡೋಕ್ಕಾಗಲ್ಲ, ಅವ್ರಿಗೆ ನಾವು ಪ್ರಾಮುಖ್ಯತೆ ಪ್ರಾಶಸ್ತ್ಯ ಕೊಡಬೇಕಾಗುತ್ತೆ. ಯಾಕಂದ್ರೆ ಪ್ರತಿಯೊಬ್ಬ ಗಂಡಿನಿಂದ ಒಂದು ಹೆಣ್ಣು ಇರ್ತದೆ ಅನ್ನೋದು ಒಂದು ನಾಣ್ಣುಡಿ ಅಂತ ನಿಮಗೆಲ್ಲ ಗೊತ್ತಿದೆ. ಸೊ ಇಲ್ಲಿ ಒಂದು ಉಳಿತಾಯ ಮಾಡ್ತಾರೆ BJPಯವರು ಅನ್ನೋದು ವಿರೋಧಿ ಇದೆಯಲ್ಲ ಹಣೆಪಟ್ಟಿ, ಉಳಿತಾಯ ವಿರೋಧಿ ಎಂಬ ಹಣೆಪಟ್ಟಿ ಏನಿದೆಯಲ್ಲ BJP ಸರ್ಕಾರಕ್ಕೆ, ಅದನ್ನು ಹೋಗಲಾಡಿಸೋದಕ್ಕೆ ಮಹಿಳೆಯರಿಗಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯಕ್ಕೆ 25,448 ಕೋಟಿ ಕೊಟ್ಟಿದ್ದಾರೆ. ಮಹಿಳೆಯರಿಗಾಗಿ ಸಕ್ಷಮ ಅಂಗನವಾಡಿ, ಪೋಷಣ್ 2.0, ವಾತ್ಸಲ್ಯ ಯೋಜನೆ, ಮಿಷನ್ ಶಕ್ತಿ ಅಂತ ಅವರು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾರೆ. ಪ್ರತಿಯೊಂದು ಸ್ಕೀಮ್ ಬಗ್ಗೆ ಸಪ್ರೇಟ್ ಆಗಿ ಕ್ಲಾಸ್ನಲ್ಲಿ ಇನ್ ಡಿಟೇಲಾಗಿ ಸ್ಟಡಿ ಮಾಡೋಣ. ಇಲ್ಲಿ ಕೇಂದ್ರದ ಮುಂಗಡ ಪತ್ರ ಹೈಲೈಟ್ಸ್ ಯಾವ ಕ್ಷೇತ್ರಕ್ಕೆ ಎಷ್ಟೆಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅನ್ನೋದು ಮಾತ್ರ ನಾವು ಇಲ್ಲಿ ತಿಳ್ಕೊಳ್ಳೋಣ. ಪ್ರತಿಯೊಂದು ಸ್ಕೀಮ್ಸ್ಗೆ ಸಂಬಂಧಪಟ್ಟಂಗೆ ಅದು ಇನ್ ಡಿಟೇಲಾಗಿ, ಈ ಸರಿ ಯಾವುದು ಹೊಸ ಸ್ಕೀಮ್ಸ್ ಇಲ್ಲೇ ಇಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಮುಂಗಡ ಪತ್ರದಲ್ಲಿ ಹೊಸ ಸ್ಕೀಮ್ಸ್ ಯಾವುದು ಬಹಳ ಇಲ್ಲೇ ಇಲ್ಲ. ಓಕೆ, ಆಮೇಲೆ ಇಲ್ಲಿ ಮಹಿಳಾ ಸಮಾನ ಉಳಿತಾಯ ಪ್ರಮಾಣ ಪತ್ರವನ್ನು ನಾವು ಪ್ರಾರಂಭಿಸ್ತೀವಿ ಅಂತ ಹೇಳಿದ್ದಾರೆ. ಇದು ಏನಿಲ್ಲ, 2023 ರಿಂದ 25 ವರ್ಷ 25ರವರೆಗೂ ಅಷ್ಟೇ ಇದೆ. ಅಂದರೆ 7 ಲಕ್ಷವರೆಗೂ ಡಿಪಾಸಿಟ್ ಮಾಡ್ಬೋದು, ಅದಕ್ಕೆ ಅವರು ಇಂಟ್ರೆಸ್ಟ್ ಕೊಡ್ತಾರೆ. ಓಕೆ, ಬಡ್ಡಿ ಕೊಡ್ತಾರೆ 7 ಲಕ್ಷ, ಮ್ಯಾಕ್ಸಿಮಮ್ 2 ಲಕ್ಷ ರೂಪಾಯಿ ಏನು ಮಾಡ್ಬೋದು ಈ ಉಳಿತಾಯ ಪ್ರಮಾಣ ಪತ್ರವನ್ನು ಮುಖಾಂತರ ಸೇವಿಂಗ್ಸ್ ಮಾಡ್ಬೋದು. ಮಹಿಳೆಯರದು ಸೇವಿಂಗ್ಸ್ ಜಾಸ್ತಿ ಇರುತ್ತೆ. ಓಕೆ, ಉಳಿತಾಯ ಮಾಡುವಂಥ ಸ್ವಭಾವ ಜಾಸ್ತಿ ಇರುತ್ತೆ. ಅದಕ್ಕೆ 7 ಲಕ್ಷಗಳು ಉಳಿತಾಯ ಮಾಡಿದರೆ 2023ರಿಂದ 2025ರವರೆಗೆ ಎಷ್ಟಾಗುತ್ತೆ, ಅಷ್ಟು ಇಂಟ್ರೆಸ್ಟ್ ಹಾಕಿ ಬಡ್ಡಿ ಹಾಕಿ ಕೊಡ್ತಾರೆ. ಓಕೆ, ಇಷ್ಟನ್ನು ನಾವು ಈ
ಬಜೆಟ್ ಮೇಲೆ ಎರಡನೇ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ ಸ್ನೇಹಿತರೆ. ನೆಕ್ಸ್ಟ್ ಇನ್ನೂ ಕೆಲವೊಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಥರ ಪ್ರಾಮುಖ್ಯತೆಯನ್ನು ನೀಡಿದ್ದಾರೆ ಅನ್ನೋದು ಕೂಡ ನಾವು ಮುಂದಿನ ಮೂರನೇ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಥರ್ಡ್ ಕ್ಲಾಸ್ ಆನ್ ಬಜೆಟ್ ಅನ್ನೋದು ಕೂಡ ಗೊತ್ತಿರಲಿ ಸ್ನೇಹಿತರೆ. ವೆರಿ ಸೂನ್ ಮತ್ತೆ ಮೀಟ್ ಆಗೋಣ. ನಮಸ್ಕಾರಗಳು.